ಇವತ್ತು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಬಿ ಎಸ್ ಯಡಿಯೂರಪ್ಪನವರು ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದು, ಡಿ ಕೆ, ರಾಜ್ಯ ಸರ್ಕಾರದ ವಿರುದ್ಧ ರಾಜಾಹುಲಿ ವಾಗ್ದಾಳಿ. ಸರ್ಕಾರದ ಚಕ್ರಗಳಲ್ಲಿ ಗಾಳಿ ಇಲ್ಲ ಅಂಥೇಳಿ, ಮುಂದೆ ಹೋಗ್ತಿಲ್ಲ ಅಂಥೇಳಿ ಲೇವಡಿ ಆಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸರ್ಕಾರದ ಮೇಲೆ ಹಿಡಿತ ಇಲ್ಲ. ಸಿದ್ದರಾಮಯ್ಯ ಅವರು ವಿಚಿತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಾಯಕತ್ವದ ಜಗ್ಗಾಟ ಸಿದ್ದು ಡಿ ಕೆ ಬಣಗಳ ನಡುವೆ ತಾರಕಕ್ಕೇರಿದೆ. ಡಿ ಸಿ ಎಂ ಅನ್ನ ಕಟ್ಟಿಹಾಕಲು ಡಿನ್ನರ್ ಮೀಟಿಂಗ್ ಶುರುವಾಗಿದೆ ಅಂತೇಳಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ಸರ್ಕಾರವನ್ನ, ರಾಜ್ಯ ಸರ್ಕಾರದಲ್ಲಿರುವಂತಹ ಬಣರಾಜಕಾರಣವನ್ನ ಮುನ್ನೆಲೆಗೆ ತರುವ ಮೂಲಕ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ನಾಯಕತ್ವದ ಒಂದು ಜಗ್ಗಾಟ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿ ಅವರು ಬಣಗಳ ನಡುವೆ ಅದು ತಾರಕಕ್ಕೇರಿದೆ. ವರ್ಗಾವಣೆ ದಂಧೆ ಮೊದಲಂತಕ್ಕಿಂತ ಹೆಚ್ಚು ದಂಧೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಉಪಟಳಕ್ಕೆ ಕಡಿವಾಣ ಹಾಕೋದಕ್ಕೆ ಡಿನ್ನರ್ ಮೀಟಿಂಗ್ ಸಹ ಆರಂಭ ಆಗಿದೆ.